ಡಾಕ್ಟರ್ ಬ್ರೋ ಎಲ್ಲೋದ್ರು, ಏನಾಯಿತು, ಬಂಧಿಸಿದ್ರ, ಹಂಗೆ ಹಿಂಗೆ, ಅವ್ರ ಆರೋಗ್ಯ ಸರಿ ಇಲ್ಲ ಅಂತೆ, ಅದು ಇದು ಏನೋ ಅಲ್ಲ, ಹಾಳು ಮೂಳು ಎಲ್ಲವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ಜೊತೆಗೆ ನಿಮ್ಮ ಫ್ರೆಂಡ್ಶಿಪ್ ಫೋಟೋ ಇತ್ತೀಚೆಗೆ ನಾವು ನೋಡಿದ್ವಿ, ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರಾಗಿರ್ಬೋದು, ಡಾಕ್ಟರ್ ಬ್ರೋ ಆಗಿರ್ಬೋದು, ಎಲ್ಲ ಕೂಡ ಫ್ರೆಂಡ್ಸ್. ಏನು ಹೇಳ್ತೀರಾ ನಿಮ್ಮ ಈ ಒಂದು ಟೀಮ್ ಬಗ್ಗೆ, ಅವ್ರ ಬಗ್ಗೆ? ನಿಷ್ಕಲ್ಮಶ ಮನಸ್ಸಿನ ಒಂದು ತಂಡ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ನಂಗೆ ಅದಕ್ಕೆ ಬಹಳ ಹೆಮ್ಮೆ ಇದೆ. ಡಾಕ್ಟರ್ ಬ್ರೋ ಆಗಲಿ, ಫ್ಲೈಯಿಂಗ್ ಪಾಸ್ಪೋರ್ಟ್ನ ಆಶಾ ಕಿರಣ್ ಹೋಗಲಿ, ನಾನಿನ್ನೂ ಅಲ್ದಿದ್ದಾಗ ನನ್ನ ಕೈ ಹಿಡಿದ್ರು, ನಾನು ಸದಾ ಅವ್ರನ್ನ ಬಿಟ್ಕೊಡಲ್ಲ. ಸ್ನೇಹಕ್ಕೋಸ್ಕರ ಜೀವ ಕೊಡುವಂಥ ಗೆಳೆಯ ಗ್ಲೋಬಲ್ ಕಿಲಂಡಿಗ. ಡಾಕ್ಟರ್ ಬ್ರೋ ಅತ್ಯುತ್ತಮ ಹ್ಯೂಮನ್ನು, ಅವರಲ್ಲಿ ಯಾವುದೇ ಆದ ಕೆಟ್ಟ ಭಾವನೆ ಮನಸ್ಥಿತಿ ಇಲ್ಲ. ಚೈನಾ ದೇಶಕ್ಕೆ ಹೋದಾಗ ಚೈನಾ ದೇಶದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು. ಒಬ್ಬ ವ್ಲಾಗರ್ ಅಂದ್ರೇನು, ಒಬ್ಬ ಅಥವಾ ಒಬ್ಬ ಮೀಡಿಯಾ ಪರ್ಸ್ನಾಲಿಟಿ ಅಂದ್ರೆ, ಇವಾಗ ನ್ಯೂಸಲ್ಲಿದ್ದೀರಾ, ಕಣ್ಣೆದುರುಗಡೆ ಒಂದು ಸತ್ಯ ಕಾಣಿಸ್ತಾರೆ, ಸತ್ಯವಾಗಲೇ ಹೇಳಬೇಕು, ಅದನ್ನು ಸುಳ್ಳು ಹೇಳ್ತೀರಾ ನೀವು? ಮತ್ತು ಅವರು ಅದನ್ನೇ, ನಾನು ಕಂಡಂತಹ ಡೆವಲಪ್ಮೆಂಟ್ ಇದ್ದು ಒಬ್ಬ ಗುರು 50 ವರ್ಷ ಮುಂದೆ ಇದ್ದಾರೆ ಇವರು ನಮಗಿಂತ. ನಾನು ಹೇಳಿದ್ದೀನಿ, ನಾನು ಚೈನಾ ಸೀರೀಸ್ ಮಾಡಿದಾಗ ನಾನು ಹೇಳಿದ್ದೀನಿ, ಚೈನಾ ನಮಗಿಂತ 50 ವರ್ಷ ಮುಂದೆ ಇದ್ದಾರೆ. ಇಥಿಯೋಪಿಯಾಗೆ ಹೋದಾಗ ಹೇಳಿದ್ದೀನಿ, ಇವ್ರು ನಮಗಿಂತ 2000 ವರ್ಷ ಹಿಂದೆ ಇದ್ದಾರೆ ಅಂತ. ಸತ್ಯ ತಾನೇ, ಏನು ಸತ್ಯ ಕಣ್ಣಲ್ಲಿ ನೋಡ್ತೀವೋ ಅದನ್ನು ನಮ್ಗೆ ಹೇಳ್ತೀವಿ. ನೀವು ತೊಗೊಳೋದ್ರೆ ತೊಗೊಳ್ಳಿ. ಎಲ್ಲೋ ನಮ್ಮಲ್ಲಿ ಕೆಲವು ಕೆಟ್ಟ ಮನಸ್ಸುಗಳಿವೆ, ಎಲ್ಲರೂ ಅಂತ ಹೇಳಲ್ಲ, ಒಂದು 5% ಅಥವಾ 4%. ಆ ಕೆಟ್ಟ ಮನಸ್ಸುಗಳಿಗೆ ಏನಂದರೆ ಹುಡುಕ್ತಾ ಇರ್ತಾರೆ ಮನೇಲಿ ಕೂತ್ಕೊಂಡು, ಬರೀ ಅವ್ರಿಗೆ ಬೇರೇನು ಕೆಲಸ ಇರಲ್ಲ, ಬರೀ ನೆಗೆಟಿವಿಟಿ, ಹೇಗೆ ಒಬ್ರನ್ನೊಬ್ಬರು ಎತ್ತು ಕಟ್ಬೋದು, ಹೇಗೆ ಹಾಳು ಮಾಡ್ಬೋದು, ಇದನ್ನು ಯೋಚನೆ ಮಾಡ್ತಾರೆ. ಅಂಥವ್ರು ದೇಶದ್ರೋಹಿ ಅಂತ ಕರೋದು, ನಾನು ಕರೋದ್ರು ದೇಶದ್ರೋಹಿ ಅಂತ. ಚೈನಾ ದೇಶದ ಬಗ್ಗೆ ಒಳ್ಳೆ ಮಾತಾಡಿದ್ರೆ ನಾನು ದೇಶದ್ರೋಹಿ ಹಿಂಗೆ ಆಗ್ತೀನಿ, ಅದು ಇರೋ ವಿಷಯನ ಹೇಳಿದ್ದು. ನಾವು ಅವರಿಂದ ಕಲಿಬೇಕು, ನೋಡಿ ಕಲಿ ಮಾಡಿ ತಿಳಿ. ಸೊ ಅವರು ಅದನ್ನೇ ಮಾಡಿದ್ದು. ಅದಾದಮೇಲೆ ಸ್ಟಾರ್ ಸ್ಪೋರ್ಟ್ಸ್ ಅಸೈನ್ಮೆಂಟ್ ಇತ್ತು ಅವ್ರಿಗೆ, ಸೊ ಬ್ಯುಸಿ ಇದ್ದರು, ವೀಡಿಯೋಸ್ ಹಾಕಿಲ್ಲ. ಒಂದು ಚಿಕ್ಕ ಗ್ಯಾಪ್ ಕೊಟ್ಟಿದ್ದರು, ಲೈಫಲ್ಲಿ ಎಲ್ಲರಿಗೂ ಬ್ರೇಕ್ ಬೇಕೇ ಬೇಕಲ್ವಾ, ಪರ್ಸ್ನಲ್ ಲೈಫು ಸುತ್ತಾಡಿ ಸುತ್ತಾಡಿ ವೀಡಿಯೋ ಮಾಡಿ ಮಾಡಿ ತಲೆ ಕೆಟ್ಟಿರುತ್ತೆ. ಸೊ ಆ ಗ್ಯಾಪ್ ತೊಗೊಂಡಾಗ ಅವ್ರನ್ನ ಬೇರೆಯವರೆಲ್ಲ ಬೇಡ್ದಿರುವಂತಹ ಕೆಟ್ಟ ಸುದ್ದಿನ ಹಬ್ಬಿಸಿದ್ರು. ಯಾವುದು ಸತ್ಯ ಅಲ್ಲ, ತುಂಬ ಚೆನ್ನಾಗಿದ್ದಾರೆ. ರೀಸೆಂಟ್ಲಿ ಒಂದು ವಾರದ ಹಿಂದೆ ಅಷ್ಟೇ ನಾನು, ಡಾಕ್ಟರ್ ಬ್ರೋ, ಫ್ಲೈಯಿಂಗ್ ಪಾಸ್ಪೋರ್ಟ್, 3 ಜನನೂ ಪ್ರತಿ ವರ್ಷ ಒಂದು ಪ್ರಾಮಿಸ್ ಮಾಡಿದ್ವಿ, ಸೇರ್ತೀವಿ, ಒಂದು ದಿವಸ ಒಂದು ಟ್ರಿಪ್ ಮಾಡ್ತೀವಿ ಅಂತ. ಈ ವರ್ಷನೂ ಮಾಡಿದ್ವಿ. ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ಆಶೀರ್ವಾದ ತೊಗೊಂಡು, ಆಗುಂಬೆಯಲ್ಲಿ ಒಂದು ಹೋಮ್ಸ್ಟೇಲಿ ಉಳಿದು, ಆ ಮಾರ್ನೇ ಸಹ ಎದ್ದು ವಾಪಸ್ ಡ್ರೈವ್ ಮಾಡಿಕೊಂಡು ಅತ್ಯದ್ಭುತವಾದ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ನಮ್ಮ ನಮ್ಮ ಹೊಸ ಸೀರೀಸ್ನ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ಆದಷ್ಟು ಬೇಗ ಡಾಕ್ಟರ್ ಬ್ರೋ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಡಾಕ್ಟರ್ ಬ್ರೋ ಎಲ್ಲೋದ್ರು, ಏನಾಯಿತು, ಬಂಧಿಸಿದ್ರ, ಹಂಗೆ ಹಿಂಗೆ, ಅವ್ರ ಆರೋಗ್ಯ ಸರಿ ಇಲ್ಲ ಅಂತೆ, ಅದು ಇದು ಏನೋ ಅಲ್ಲ, ಹಾಳು ಮೂಳು ಎಲ್ಲವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ಜೊತೆಗೆ ನಿಮ್ಮ ಫ್ರೆಂಡ್ಶಿಪ್ ಫೋಟೋ ಇತ್ತೀಚೆಗೆ ನಾವು ನೋಡಿದ್ವಿ, ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರಾಗಿರ್ಬೋದು, ಡಾಕ್ಟರ್ ಬ್ರೋ ಆಗಿರ್ಬೋದು, ಎಲ್ಲ ಕೂಡ ಫ್ರೆಂಡ್ಸ್. ಏನು ಹೇಳ್ತೀರಾ ನಿಮ್ಮ ಈ ಒಂದು ಟೀಮ್ ಬಗ್ಗೆ, ಅವ್ರ ಬಗ್ಗೆ? ನಿಷ್ಕಲ್ಮಶ ಮನಸ್ಸಿನ ಒಂದು ತಂಡ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ನಂಗೆ ಅದಕ್ಕೆ ಬಹಳ ಹೆಮ್ಮೆ ಇದೆ. ಡಾಕ್ಟರ್ ಬ್ರೋ ಆಗಲಿ, ಫ್ಲೈಯಿಂಗ್ ಪಾಸ್ಪೋರ್ಟ್ನ ಆಶಾ ಕಿರಣ್ ಹೋಗಲಿ, ನಾನಿನ್ನೂ ಅಲ್ದಿದ್ದಾಗ ನನ್ನ ಕೈ ಹಿಡಿದ್ರು, ನಾನು ಸದಾ ಅವ್ರನ್ನ ಬಿಟ್ಕೊಡಲ್ಲ. ಸ್ನೇಹಕ್ಕೋಸ್ಕರ ಜೀವ ಕೊಡುವಂಥ ಗೆಳೆಯ ಗ್ಲೋಬಲ್ ಕಿಲಂಡಿಗ. ಡಾಕ್ಟರ್ ಬ್ರೋ ಅತ್ಯುತ್ತಮ ಹ್ಯೂಮನ್ನು, ಅವರಲ್ಲಿ ಯಾವುದೇ ಆದ ಕೆಟ್ಟ ಭಾವನೆ ಮನಸ್ಥಿತಿ ಇಲ್ಲ. ಚೈನಾ ದೇಶಕ್ಕೆ ಹೋದಾಗ ಚೈನಾ ದೇಶದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು. ಒಬ್ಬ ವ್ಲಾಗರ್ ಅಂದ್ರೇನು, ಒಬ್ಬ ಅಥವಾ ಒಬ್ಬ ಮೀಡಿಯಾ ಪರ್ಸ್ನಾಲಿಟಿ ಅಂದ್ರೆ, ಇವಾಗ ನ್ಯೂಸಲ್ಲಿದ್ದೀರಾ, ಕಣ್ಣೆದುರುಗಡೆ ಒಂದು ಸತ್ಯ ಕಾಣಿಸ್ತಾರೆ, ಸತ್ಯವಾಗಲೇ ಹೇಳಬೇಕು, ಅದನ್ನು ಸುಳ್ಳು ಹೇಳ್ತೀರ ನೀವು? ಮತ್ತು ಅವರು ಅದನ್ನೇ, ನಾನು ಕಂಡಂತಹ ಡೆವಲಪ್ಮೆಂಟ್ ಇದ್ದು ಒಬ್ಬ ಗುರು 50 ವರ್ಷ ಮುಂದೆ ಇದ್ದಾರೆ ಇವರು ನಮಗಿಂತ. ನಾನು ಹೇಳಿದ್ದೀನಿ, ನಾನು ಚೈನಾ ಸೀರೀಸ್ ಮಾಡಿದಾಗ ನಾನು ಹೇಳಿದ್ದೀನಿ, ಚೈನಾ ನಮಗಿಂತ 50 ವರ್ಷ ಮುಂದೆ ಇದ್ದಾರೆ. ಇಥಿಯೋಪಿಯಾಗೆ ಹೋದಾಗ ಹೇಳಿದ್ದೀನಿ, ಇವ್ರು ನಮಗಿಂತ 2000 ವರ್ಷ ಹಿಂದೆ ಇದ್ದಾರೆ ಅಂತ. ಸತ್ಯ ತಾನೇ, ಏನು ಸತ್ಯ ಕಣ್ಣಲ್ಲಿ ನೋಡ್ತೀವೋ ಅದನ್ನು ನಮ್ಗೆ ಹೇಳ್ತೀವಿ. ನೀವು ತೊಗೊಳೋದ್ರೆ ತೊಗೊಳ್ಳಿ. ಎಲ್ಲೋ ನಮ್ಮಲ್ಲಿ ಕೆಲವು ಕೆಟ್ಟ ಮನಸ್ಸುಗಳಿವೆ, ಎಲ್ಲರೂ ಅಂತ ಹೇಳಲ್ಲ, ಒಂದು 5% ಅಥವಾ 4%. ಆ ಕೆಟ್ಟ ಮನಸ್ಸುಗಳಿಗೆ ಏನಂದರೆ ಹುಡುಕ್ತಾ ಇರ್ತಾರೆ ಮನೇಲಿ ಕೂತ್ಕೊಂಡು, ಬರೀ ಅವ್ರಿಗೆ ಬೇರೇನು ಕೆಲಸ ಇರಲ್ಲ, ಬರೀ ನೆಗೆಟಿವಿಟಿ, ಹೇಗೆ ಒಬ್ರನ್ನೊಬ್ಬರು ಎತ್ತು ಕಟ್ಬೋದು, ಹೇಗೆ ಹಾಳು ಮಾಡ್ಬೋದು, ಇದನ್ನು ಯೋಚನೆ ಮಾಡ್ತಾರೆ. ಅಂಥವ್ರು ದೇಶದ್ರೋಹಿ ಅಂತ ಕರೋದು, ನಾನು ಕರೋದ್ರು ದೇಶದ್ರೋಹಿ ಅಂತ. ಚೈನಾ ದೇಶದ ಬಗ್ಗೆ ಒಳ್ಳೆ ಮಾತಾಡಿದ್ರೆ ನಾನು ದೇಶದ್ರೋಹಿ ಹಿಂಗೆ ಆಗ್ತೀನಿ, ಅದು ಇರೋ ವಿಷಯನ ಹೇಳಿದ್ದು. ನಾವು ಅವರಿಂದ ಕಲಿಬೇಕು, ನೋಡಿ ಕಲಿ ಮಾಡಿ ತಿಳಿ. ಸೊ ಅವರು ಅದನ್ನೇ ಮಾಡಿದ್ದು. ಅದಾದಮೇಲೆ ಸ್ಟಾರ್ ಸ್ಪೋರ್ಟ್ಸ್ ಅಸೈನ್ಮೆಂಟ್ ಇತ್ತು ಅವ್ರಿಗೆ, ಸೊ ಬ್ಯುಸಿ ಇದ್ದರು, ವೀಡಿಯೋಸ್ ಹಾಕಿಲ್ಲ. ಒಂದು ಚಿಕ್ಕ ಗ್ಯಾಪ್ ಕೊಟ್ಟಿದ್ದರು, ಲೈಫಲ್ಲಿ ಎಲ್ಲರಿಗೂ ಬ್ರೇಕ್ ಬೇಕೇ ಬೇಕಲ್ವಾ, ಪರ್ಸ್ನಲ್ ಲೈಫು ಸುತ್ತಾಡಿ ಸುತ್ತಾಡಿ ವೀಡಿಯೋ ಮಾಡಿ ಮಾಡಿ ತಲೆ ಕೆಟ್ಟಿರುತ್ತೆ. ಸೊ ಆ ಗ್ಯಾಪ್ ತೊಗೊಂಡಾಗ ಅವ್ರನ್ನ ಬೇರೆಯವರೆಲ್ಲ ಬೇಡ್ದಿರುವಂತಹ ಕೆಟ್ಟ ಸುದ್ದಿನ ಹಬ್ಬಿಸಿದ್ರು. ಯಾವುದು ಸತ್ಯ ಅಲ್ಲ, ತುಂಬ ಚೆನ್ನಾಗಿದ್ದಾರೆ. ರೀಸೆಂಟ್ಲಿ ಒಂದು ವಾರದ ಹಿಂದೆ ಅಷ್ಟೇ ನಾನು, ಡಾಕ್ಟರ್ ಬ್ರೋ, ಫ್ಲೈಯಿಂಗ್ ಪಾಸ್ಪೋರ್ಟ್, 3 ಜನನೂ ಪ್ರತಿ ವರ್ಷ ಒಂದು ಪ್ರಾಮಿಸ್ ಮಾಡಿದ್ದೀವಿ, ಸೇರ್ತೀವಿ, ಒಂದು ದಿವಸ ಒಂದು ಟ್ರಿಪ್ ಮಾಡ್ತೀವಿ ಅಂತ. ಈ ವರ್ಷನೂ ಮಾಡಿದ್ವಿ. ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನವರ ಆಶೀರ್ವಾದ ತೊಗೊಂಡು, ಆಗುಂಬೆಯಲ್ಲಿ ಒಂದು ಹೋಮ್ಸ್ಟೇಲಿ ಉಳಿದು, ಆ ಮಾರ್ನೇ ಸಹ ಎದ್ದು ವಾಪಸ್ ಡ್ರೈವ್ ಮಾಡಿಕೊಂಡು ಅತ್ಯದ್ಭುತವಾದ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಎಲ್ಲರೂ ನಮ್ಮ ನಮ್ಮ ಹೊಸ ಸೀರೀಸ್ನ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಎಲ್ಲ ಆದಷ್ಟು ಬೇಗ ಡಾಕ್ಟರ್ ಬ್ರೋ ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.